ನಮಸ್ತೆ ವೀಕ್ಷಕರೇ. ಈ ಕರುಣ ಅಟ್ಟಹಾಸದಿಂದ ಒಬ್ಬ ಖ್ಯಾತ ನಟ ಸಾವನ್ನಪ್ಪಿದ್ದಾರೆ. ಅದು ಯಾರು ಅಂತಲೇ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋನು ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಹೌದು ವೀಕ್ಷಕರೇ, ಈ ಕರೋನಾ ಮಹಾಮಾರಿ ನಮ್ಮ ಬೆನ್ನು ಬಿಡದೆ ಕಾಡುತ್ತಿದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮವರನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಈ ಕರೋನಾದಿಂದ ಇನ್ನು ಎಷ್ಟು ಬಲಿಯನ್ನು ನಾವು ನಮ್ಮಿಂದ ತಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಈ ಚಿತ್ರರಂಗವು ಸಹ ಇದಕ್ಕೂ ಬರ್ತಲ್ಲ, ಇಡೀ ಚಿತ್ರರಂಗವನ್ನೇ ಖಾಲಿ ಮಾಡಿಬರುತ್ತೋ ಈ ಕರೋನಾ ಅಂತ ಗೊತ್ತಾಗ್ತಿಲ್ಲ. ಎಷ್ಟೋ ಜನ ಕಲಾವಿದರು, ನಿರ್ಮಾಪಕರು, ನಟ ನಟಿಯರು ಎಲ್ಲರಿಗೂ ಸಹ ಕರೋನಾ ಆಗಿದ್ದು ಒಬ್ಬರಲ್ಲ ಒಂದು ರೀತಿಯಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಹೇಳಬೇಕಂದರೂ ಸಹ ಇನ್ನೊಬ್ಬ ನಟ ಬಂದು ಶ್ರದ್ಧಾಂಜಲಿ ಹೇಳೋಕ್ಕೆ ಆಗದಂಥ ಪರಿಸ್ಥಿತಿ ಇವಾಗ ಆಗಿದೆ. ಹೌದು ವೀಕ್ಷಕರೇ, ಇಂಥ ಸಂದರ್ಭದಲ್ಲಿ ಒಬ್ಬ ಖ್ಯಾತ ನಟನಾದ ನಿಖಿಲ್ ವೀರ್ ಅವರು ಸಾವನ್ನಪ್ಪಿದ್ದಾರೆ. ಅದು ಯಾರು ಅಂತ ಅನ್ಕೋತಾ ಇದ್ದೀರಾ? ಅದು ಮತ್ತಾರು ಅಲ್ಲ, ಶಿವಣ್ಣನ ಫಿಲಮ್ ಆದಂತಹ ವೇದ ಎಂಬ ಫಿಲಮಲ್ಲಿ ಖಳನಟನಾಗಿ ಅಭಿನಯಿಸುವಂತಹ ನಿಖಿಲ್ ವೀರ್. ಹೌದು ವೀಕ್ಷಕರೇ, ಅವರು ರಜನಿಕಾಂತ್ ಅವರ ಫಿಲಮಲ್ಲೂ ಸಹ ನಟನೆ ಮಾಡಿದ್ದರು, ಅಸುರ ಎಂಬ ಫಿಲಮಲ್ಲೂ ಸಹ ನಟನೆ ಮಾಡಿದ್ದರು. ಅವರು ತಮಿಳಿನಲ್ಲಿ ಖ್ಯಾತ ನಟನಾಗಿದ್ದರು. ಹೌದು ವೀಕ್ಷಕರೇ, ನಂತರ ಇವರು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿ ಇನ್ನೂ ಬಿಡುಗಡೆ ಆಗದಂತಹ ವೇದ ಫಿಲಮಲ್ಲಿ ನಟನೆಗೆ ಅವಕಾಶ ಕೊಟ್ಟಿದ್ದು ಅದರಲ್ಲಿ ಸಹ ತನ್ನ ನಟನೆಯ ವೈಭವವನ್ನು ತೋರಿಸಿದ್ದರು. ಆದರೆ ಆ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಕರೋನಾಗೆ ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ.